ಗಾಡ್ ಶಾಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ಚೆ ವಾಹಿನಿಯ ಗ್ರೇಸ್ ಸೊಲ್ಯೂಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುಬ್ ಡಿಮೆಲೋ, ನನ್ನ ಜೊತೆಲಿದ್ದಾರೆ ಪಾಸ್ಟರ್ ಆಲ್ಫೋನ್ಸ್ ಡಿಮೆಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ ಈ ರಾತ್ರಿ ನಾವು ದೇವರ ವಾಕ್ಯನ ಕೇಳಕೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತ ತಂದೆಯ ಪರಲೋಕ ದೂರ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ಈ ಒಂದು ರಾತ್ರಿ ವೇಳೆ ಮತ್ತೊಮ್ಮೆ ಸನ್ನದಲ್ಲಿ ಸ್ವಲ್ಪ ಸಮಯ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಪರಿಶುದ್ಧ ಆತ್ಮದೇವರೇ, ನೀನು ಮಾತಾಡು. ವೀಕ್ಷಿಸುವ ಪ್ರತಿಯೊಬ್ಬ ದೇವಜನರಿಗೆ ಬೇಕಾದ ವಾಕ್ಯಗಳ ಮೂಲಕ ಮಾತಾಡು ಸ್ವಾಮಿ. ಅವರು ಹಾದು ಹೋಗುವ ಎಲ್ಲ ಪರಿಸ್ಥಿತಿಗಳನ್ನು ಕರ್ತ ನೀನು ಮಾರ್ಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಕಷ್ಟ ಸಂಕಟದಲ್ಲಿರುವ ಜನರಿಗೆ ಕಷ್ಟವನ್ನು ಪರಿಹರಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಅಸ್ವಸ್ಥರು ಜನರಿಗೆ ಕರ್ತನೆ ಸ್ವಸ್ಥತೆ ಉಂಟು ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಸಾಲ ಸಂಕಟದ ಜನರಿಗೆ ನೀನು ಕರ್ತನೆ ಅವ್ರ ಸಾಲಗಳು ಪರಿಹಾರ ಮಾಡಲಿ. ಎಲ್ಲ ಬಡತನ ಆತ್ಮನ್ನು ಕಳಿಸ್ತೇವೆ ಅವ್ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಅಪ್ಪ ತಂದೆ ಆದವರೆ ಸ್ವಾಮಿ, ನೀನು ಕೃಪೆ ಉಳ್ಳ ದೇವರು ಸ್ವಾಮಿ. ನಿನ್ನ ನಿರೀಕ್ಷಿಸೋರಿಗೆ ಕರ್ತನೆ ಯಾವ ಮೇಲಿಗೆ ಕೊರತೆ ವಚನ ಬೇಕು ಸ್ವಾಮಿ, ಅವ್ರ ಕೊರತೆಗಳು ನೀಗಲ್ಪಡಲಿ ಸ್ವಾಮಿ. ಕರ್ತನೆ ಪ್ರತಿಯೊಬ್ಬರನ್ನು ಕರ್ತನೆ ನೋಡುವ ದೇವರನ್ನಾಗಿದೆ. ಪ್ರತಿಯೊಬ್ಬರು ನೀನು ಮಾತಾಡು. ನೀನು ಮಹಿಮಂದು ನಮ್ಮ ತಗ್ಗಿಸಿಕೊಳ್ತೇವೆ. ನಿನ್ನ ನಾಮ ಮಾತ್ರ ಮಹಿಮೆ ಉಂಟಾಗಲಿ. ಸಮಸ್ತ ಗರಮಾನ ಮಹಿ ನಿನ್ನ ಬಳಿ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ. ಪರಲೋಕದ ಪರಮತಂದೆ ಆ ದೇವರೇ, ಆಮೇನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಈ ರಾತ್ರಿ ನನ್ನ ಪ್ರೀತಿ ದೇವಿ ಚಂದ್ರೆ, ನೀವು ವಾಕ್ಯವನ್ನು ನೀವು ಕೇಳುತ್ತಿರುವಾಗ ನಿಮ್ಮ ಜೀವಿತ ಇದ್ದಾಗಿರುವುದಿಲ್ಲ. ಆಮೆನ್. ದೇವರ ವಾಕ್ಯ ನಿಮ್ಮ ಜೀವಿತವನ್ನು ಮಾರ್ಪಡಿಸುವಂಥದ್ದಾಗಿದೆ, ಉಜ್ಜೀವನ ಪಡಿಸುವಂಥದ್ದಾಗಿದೆ. ಆಮೆನ್. ನಾವು ನೋಡ್ತೇವೆ ಇಮ್ಯಾಜಿನೇಷನ್, ಆಲೋಚನೆ, ಅದು ಒಂದು ದೊಡ್ಡ ಒಂದು ಶಕ್ತಿ ದೇವರು ಅದರಲ್ಲಿ ನಮಗೆ ಕೊಟ್ಟಿದ್ದಾನೆ. ಆಮೆನ್. ನೋಡಿ, ಪ್ರತಿಯೊಬ್ಬರು ಅವರು ಆಲೋಚನೆ ಮಾಡುವಂಥ ಶಕ್ತಿ ದೇವರು ಅವರಿಗೆ ಅವ್ರಿಗೆ ಕೊಟ್ಟಿದ್ದಾನೆ. ದೇವರು ಅದನ್ನು ಕಂಟ್ರೋಲ್ ಮಾಡುವುದಿಲ್ಲ ಅಲ್ವಾ. ಸೊ ಯಾರು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ತಾರೆ, ದೇವರು ಅವರಿಗೆ ಒಳ್ಳೆಯ ಆಲೋಚನೆಗಳನ್ನ ಕೂಡ ಆ ವಾಕ್ಯದ ಮೂಲಕ ಕೊಡುವ ಆತನಾಗಿದ್ದಾನೆ. ಆಮೆನ್ ಅಲ್ವಾ. ಸೊ ಯಾರು ಆಲೋಚನೆಯನ್ನ ದೇವರ ವಾಕ್ಯದಿಂದ ಹೊಂದೋದಿಲ್ಲ, ಈ ಲೋಕದಿಂದ ಹೊಂತಾರೆ, ದೇ ವಿಲ್ ರಿಸೀವ್ ಬೇರೆ ಒಂದು ಆಲೋಚನೆ, ಬ್ಯಾಡ್ ಅಲ್ವಾ, ಅದು ಕೆಟ್ಟ ಆಲೋಚನೆ ಅಥವಾ ಲೋಕದ ಒಂದು ಆಲೋಚನೆ, ಅದು ನಮ್ಮ ಮನಸ್ಸಲ್ಲಿ ಇನ್ಫ್ಲುಯೆನ್ಸ್ ಮಾಡುವಂಥದ್ದಾಗಿದೆ ಅಲ್ವಾ. ಅದಕ್ಕೆ ಬೈಬಲ್ ನೋಡ್ತೇವೆ, ಆಲೋಚನೆ ದೊಡ್ಡ ಶಕ್ತಿ ಇದೆ ಪ್ರಿಯರಿ. ಆಮೆನ್. ಅದಕ್ಕೆ ವಾಕ್ಯ ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ನೀವು ಪರಲೋಕದ ಭಾವದರಾಗಿರಿ ಅಲ್ವಾ, ನಿಮ್ಮ ಮೈಂಡ್ ರಿನ್ಯೂ ಮಾಡಿಕೊಳ್ಳ್ರಿ ಅಲ್ವಾ. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೀವು ಪರಲೋಕದ ನಡವಳಿಕೆ ಅಂದರೆ ಪರಲೋಕದ ಮನಸ್ಸನ್ನು ನೀವು ಹೊಂದಿಕೊಳ್ಳಿ ಮತ್ತು ವಾಕ್ಯದಿಂದ ನಿಮ್ಮ ಮನಸ್ಸನ್ನು ನವೀಕರಣ ಮಾಡಿಕೊಳ್ಳಿ ಎಂಬುದಾಗಿ ವಾಕ್ಯ ಹೇಳ್ತದೆ. ರೋಮಾಪುರ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ಎಸ್ ನಾವು 12ನೇ ವಚನ ಹೀಗೆ ಓದ್ಬೋದು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನೋಡಿ ಪ್ರಿಯರೇ, ದೇವರ ಉದ್ದೇಶ ನೀವು ಬೆಸ್ಟಾಗಿರಬೇಕು. ಇಲ್ಲಿ ವಾಕ್ಯ ಹೇಳ್ತದೆ ನಮಗೆ ಯಾವಾಗ ಪರಲೋಕದ ಆಲೋಚನೆ ವಾಕ್ಯದ ಮೂಲಕ ಉಂಟಾಗುವಂಥ ಗುಡ್ ಥಾಟ್ಸ್ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸ್ಕೊಳ್ತೇವೆ, ಒಳ್ಳೆ ಆಲೋಚನೆ ಮಾಡ್ತೇವೆ, ಯಾವುದು ಉತ್ತಮವಾದದ್ದು, ಯಾವುದು ಮೆಚ್ಚುಗೆಯಾದದ್ದು, ಯಾವುದು ದೋಷವಿಲ್ಲದೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅದಕ್ಕೆ ವಾಕ್ಯ ಹೇಳ್ತದೆ ಇನ್ನೊಂದು ಕಡೆ, ಮನುಷ್ಯನು ಅವನು ಒಳಗೆ ಏನು ಯೋಚನೆ ಮಾಡ್ತಾನೋ ಅದರಂತೆಯೇ ಅವನಿದ್ದಾನೆ ಅಲ್ವಾ. ನಾವು ನೋಡಲಿಕ್ಕೆ ಸಾಧ್ಯ. ಜ್ಞಾನೋಕ್ತಿಗಳು ಎಸ್ 23ನೇ ಅಧ್ಯಾಯ ಪ್ರಾಬ್ಸ್ ಚಾಪ್ಟರ್ 23. ನೋಡಿ, ಕೆಲವೊಬ್ಬರು ಅಂದ್ಕೊಳ್ತಾರೆ ನಾನು ಈ ರೀತಿಯಾಗಿ ಚೆನ್ನಾಗಿರಬೇಕು. ನಾನು 7ನೇ ವಚನ ಓಕೆ 23:7 ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಎಸ್, ಇಲ್ಲಿಗೆ ನಿಲ್ಸೋಣ. ನನ್ನ ಪಾಯಿಂಟ್ ಏನಂದರೆ, ಒಬ್ಬ ಮನುಷ್ಯನು ಅವನು ಹೊರಗೆ ಹೇಗಿದ್ದಾನೆ ಅದರ್ಥ ಅವನು ಒಳಗೆ ಕೂಡ ಹಾಗೆ ಇದ್ದಾನೆ. ಒಂದು ವೇಳೆ ಅವನು ಖುಷಿಯಾಗಿಲ್ಲ ಅಂದರೆ, ದುಃಖದಲ್ಲಿದ್ದರೆ ಅವನು ಒಳಗೆ ಕೂಡ ದುಃಖದಲ್ಲೇ ಇದ್ದಾನೆ. ಎಸ್, ಅವನು ಮನಸ್ಸಲ್ಲಿ ಏನಿದ್ದಾನೆ ಅದೇ ಹೊರಗೆ ಕಾಣ್ತದೆ. ಇವತ್ತೊಬ್ಬ ವಿಶ್ವಾಸಿ ದೇವರ ವಾಕ್ಯನ ಹೊಂದುವಂಥ ಒಬ್ಬ ವ್ಯಕ್ತಿ, ನೀವು ಒಳಗೆ ನೀವು ಅಂತರ್ಯದಲ್ಲಿ ನೀವು ದೇವರ ಕೃಪೆಯನ್ನು ಹೊಂದ್ಕೊಂಡಿದ್ದೀರಾ, ದೇವರ ಸಂತೋಷ ಹೊಂದ್ಕೊಂಡಿದ್ದೀರಾ, ಸಮಾಧಾನ ಹೊಂದ್ಕೊಂಡಿದ್ದೀರಾ. ಆಮೇಲೆ ನಿಮ್ಮ ಮನಸ್ಸು ರಿನ್ಯೂ ಆದಾಗ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಸಂಗತಿ ಅದು ಹೊರಗೆ ನಿಮ್ಮ ಶರೀರದಲ್ಲಿ ಕಾಣಿಸುವಂಥದ್ದಾಗಿದೆ ಅಲ್ವಾ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾನೆ, ಒಳ್ಳೆಯವರು ತನ್ನ ಒಳ್ಳೆಯ ಬೊಕ್ಕಸ್ಸಿಂದ ಒಳ್ಳೆ ಸಂಗತಿನ ಹೊರಗೆ ತರ್ತಾನೆ. ಆಮೇನ್. ಅಂದರೆ ನಮ್ಮ ಲೈಫಲ್ಲಿ ಪರಿಸ್ಥಿತಿ ಚೇಂಜ್ ಆಗ್ತಿಲ್ಲ ಅಂದರೆ ಅರ್ಥ
ನಾವು ದೇವರ ವಾಕ್ಯವನ್ನು ನಾವು ಕೇಳಿಯೂ ಕೂಡ ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ತಿಲ್ಲ ಅಷ್ಟೇ ಅಲ್ವಾ ಯಾಕಂದ್ರೆ ಒಳಗೆ ಚೇಂಜ್ ಆಗಿದೆ ಇಲ್ಲಿ ಹೊರಗೆ ಚೇಂಜ್ ಆದಂಗೆ ಅಲ್ವಾ ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ ಅಲ್ವಾ ಅವನು ಒಳಗೆ ನಾನು ಆರೋಗ್ಯವಾಗಿ ಇದ್ದೇನೆ ಎಂಬುದಾಗಿ ಅವನು ಬಿಲೀವ್ ಮಾಡ್ದ ಅಂದ್ರೆ ಅವನು ಹೊರಗೆ ಕೂಡ ಆರೋಗ್ಯವಾಗಿ ಇರ್ತಾನೆ ಅಲ್ವಾ ಇನ್ನು ಕೆಲವರು ಹಾಗೆ ಇರ್ತಾರೆ ದರಿದ್ರದಲ್ಲಿ ಬಡತನದಲ್ಲಿ ಇರ್ತಾರೆ ಯಾಕೆಂದ್ರೆ ಅವನು ಒಳಗೆ ಹಂಗೆ ಅದೇ ಕಲ್ಪನೆ ಏ ನಮಗೆ ಹೆಂಗಾಗತ್ತೆ ಇದು ಅಲ್ವಾ ಇದು ಯಾರಿಗೋ ತುಂಬ ತುಂಬ ಏನೋ ಮಾಡಿದವರಿಗೆ ಇದೆಲ್ಲ ಸಿಗತ್ತೆ ನಾವೆಂಗೆ ಅಂದರೆ ಮನುಷ್ಯ ದೇವರ ಒಳ್ಳೆಯ ಸಂಕಲ್ಪವನ್ನು ಒಳ್ಳೆಯ ಆಲೋಚನೆಯನ್ನು ಅವನು ರಿಸೀವ್ ಮಾಡದೆ ಮನಸ್ಸನ್ನು ಬದಲಾಯಿಸದೆ ನವೀಕರಣ ಮಾಡದೆ ಅನೇಕ ಬ್ಲೆಸ್ಸಿಂಗ್ನ ಹೊಂದದೆ ಹೋಗಿದ್ದಾನೆ ನಂಬಿಕೊಳ್ಳದೆ ಯಾಕಂದರೆ ಏನು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಸ್ ಅದು ಹೌದು ಅಂತ ನಂಬಬೇಕು ನಂಬಿದಾಗ ಅದು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ನಂಬದೇ ಇದ್ದಾಗ ಏನು ಮಾಡಲಿಕ್ಕಾಗಲ್ಲ ಆರೋಗ್ಯ ಉಂಟಾಗ್ತದೆ ಅಂತ ದೇವರ ವಾಕ್ಯ ಬರಲಿಪಟ್ಟಾಗ ನಾವು ಅದು ನಂಬಬೇಕು ನಂಬಿದ್ರೆ ಮಾತ್ರ ದೇವರ ಮಹಿಮೆಯನ್ನು ಹೊಂದೋರಿ ನಂಬದೆ ಹೋದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ನಂಬಿ ಈ ಒಂದು ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂದರೆ ಬೀಳುತ್ತೆ ಎಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾನೆ ಅಲ್ವಾ ಅಂಜೂರದ ಮರಕ್ಕೆ ಆತನು ಹೇಳಿದ ಇನ್ನು ಮುಂದೆ ಯಾರು ಈ ಮರದಲ್ಲಿ ಹಣ್ಣು ತಿನ್ನದೆ ಹಾಗೆ ಆಗಿರಲಿ ಅಂತ ಹೇಳುವಾಗ ಅದೇ ಕ್ಷಣದಲ್ಲಿ ಆ ಮರ ಬುಡದಿಂದ ಅದು ತಲೆವರೆಗೆ ಅದು ಬಾಡಿ ಹೋಯಿತು ಅದು ಮರುದಿನ ಬೆಳಗ್ಗೆ ನೋಡುವಾಗ ಪೂರ್ತಿ ಎಲೆ ಬಾಡಿತ್ತು ಅದಕ್ಕೆ ನೋಡುವಾಗ ಆಶ್ಚರ್ಯಪಟ್ಟರು ಶಿಷ್ಯರು ಮರುದಿನ ಬೆಳಗ್ಗೆ ಸ್ವಾಮಿಗೆ ತೋರಿಸ್ತಾರೆ ನೋಡಿ ನಿನ್ನೆ ಹೇಳಿದ ನೀನು ಮಾತಾಡಿದ ಮರ ಹಣ್ಣು ಬಿಡದೆ ಇರಲಿ ಅಂತ ಹೇಳಿದ ಮರದ ಶಾಪ ಕೊಟ್ಟ ಮರ ಇವತ್ತು ಪೂರ್ತಿ ಒಣಗಿ ಹೋಗಿದೆಯಲ್ಲ ಇದು ನಿಮ್ಮ ಹತ್ರನೂ ಆಗ್ತದೆ ನೀವು ಏನು ನಂಬ್ತೀರಿ ಅದನ್ನು ಮಾತಾಡ್ರಿ ಆಯಿತು ಅಂತ ಅದು 100% ಆಗ್ತದೆ ಈ ಬೆಟ್ಟವನ್ನು ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂದರೆ ಅದು ಆಗುತ್ತೆ ನೀವು ನಂಬಿದರೆ ಆಗ್ತದೆ ನಂಬಿದ್ದರೆ ಆಗಲ್ಲ ಕೇವಲ ನಂಬಿಕೆ ನಿಮ್ಮದಿದ್ದರೆ ಮಾತ್ರ ಏನು ಬೇಕಾದ ನೀವು ಮಾಡಲಿಕ್ಕೆ ಸಾಧ್ಯ ಉಂಟು ಆ ನಂಬಿಕೆಯೇ ನಿಮಗೆ ಕಾರ್ಯಸಾಧಕವಾಗಿದೆ ಆಮೆನ್ ಆಮೆನ್ ಮತ್ತು ಇನ್ನೊಂದು ಏನಂದರೆ ಆಲ್ರೆಡಿ ನಿಮ್ಮ ಹತ್ರ ಇದೆ ಆಮೆನ್ ಇದೆ ಹೇಳಿ ಹೇಳಿ ಬರುವಂಥದ್ದಲ್ಲ ಆರೋಗ್ಯ ನಿಮ್ಮಲ್ಲಿ ಇದೆ ಆಮೆನ್ ನೀವು ಅಕ್ನಾಲೆಜ್ ಮಾಡುವಾಗ ಅಲ್ವಾ ಫಸ್ಟ್ ನಾವು ನಂಬಿ ಅದನ್ನು ಡಿಕ್ಲೇರ್ ಮಾಡುವಂಥದ್ದಾಗಿದೆ ನನ್ನ ಏಸು ನನ್ನನ್ನು ಏನು ಮಾಡಿ ಸ್ವಸ್ಥ ಮಾಡಿದ್ದಾನೆ ಆತನ ಬಾಸುಂಡಿಯಿಂದ ನನ್ನ ರೋಗ ವಾಸಿ ಆಗಿದೆ ಆಮೆನ್ ಜಸ್ ದಟ್ ಏನು ನಂಬ್ತೀರಾ ಏನು ಹೊಂದಿದ್ದೀರಾ ಅದನ್ನು ಡಿಕ್ಲೇರ್ ಮಾಡುವಂಥದ್ದು ಅದು ಹೊಸ ಒಡಂಬಡಿಕೆ ಪ್ರಾರ್ಥನೆ ಆಗಿದೆ ಪ್ರಿಯರೇ ಯೇಸು ಕ್ರಿಸ್ತನು ಯಾವ ರೀತಿ ಇದ್ದಾನೆ ಅದೇ ರೀತಿಯಲ್ಲಿ ನಾನಿದ್ದೇನೆ ಆಮೆನ್ ಅಂತ ಹೇಳುವಾಗ ವಾಕ್ಯದಲ್ಲಿ ಬಂದುಬಿಡ್ತು ಏನು ಯೇಸು ಸ್ವಾಮಿ ಆರೋಗ್ಯವಾಗಿದ್ದಾನೆ ಯೇಸು ಸ್ವಾಮಿ ಪರಿಶುದ್ಧ ದೇವರು ನಾವು ಆತನ ಮಕ್ಕಳೇ ಹಾಗೆಯೇ ನಾವು ಇದ್ದೇವೆ ಯೇಸು ಸ್ವಾಮಿ ಆರೋಗ್ಯದ ನಾವು ಆರೋಗ್ಯವಾಗಿದ್ದೇವೆ ಈ ವಾಕ್ಯ ಇದು ನಂಬಬೇಕು ನಾನು ಆರೋಗ್ಯ ವಂಚನೆ ಎಂಬುದಾಗಿ 100% ಆರೋಗ್ಯ ನಿಮ್ಮದಾಗ್ತದೆ ಆಮೆನ್ ಆಮೆನ್ ನಾವಿಲ್ಲಿ ನೋಡ್ತಿದ್ದೇವೆ ಒಂದು ಆಲೋಚನೆ ಕುರಿತಾಗಿ ಆಮೆನ್ ಇಲ್ಲಿ ಇನ್ನೊಂದು ಕಡೆ ನೋಡ್ತೇವೆ ಬಾಬೆಲ್ ದೇಶದಲ್ಲಲ್ವಾ ಅವರೊಂದು ಆಲೋಚನೆ ಮಾಡ್ಕೊಂಡ್ರಂತೆ ಏನಂತ ನಾವೇನು ಮಾಡೋಣ ಗೋಪುರ ಕಟ್ಕೊಡೋಣ ಅಂತ ಗೋಪುರ ಕಟ್ಕೊಂಡ್ಬಿಟ್ಟು ಎಲ್ಲೋ ಬೇಡ ಸೀದಾ ಮೇಲಕ್ಕೆ ಅಲ್ವಾ ಪರಲೋಕಕ್ಕೆ ದಾರಿ ಚದುರುದು ಬೇಡ ನಾವು ಎಲ್ಲ ದೇವರು ಹೇಳಿದ್ದೇನು ನೀವು ಲೋಕದ ಎಲ್ಲ ಕಡೆಗೂ ಹರಡಿಕೊಳ್ಳಿರಿ ದೇಶವನ್ನು ವಶ ಮಾಡಿಕೊಳ್ಳಿರಿ ಅಂತ ಎಸ್ ಆದರೆ ಇವರು ಅಪೋಸಿಟ್ ದೇವರ ಉದ್ದೇಶಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ವಿರುದ್ಧವಾಗಿ ಹೋಗ್ತಿದ್ದಾರೆ ಏನು ವಿರುದ್ಧವಾಗಿ ಹೋಗುವಾಗ ದೇವರು ಹಿಡಿದು ಬಂದು ನೋಡ್ತಾರೆ ಏನು ಎಸ್ ಇಲ್ಲಿ ನೋಡ್ತೇವೆ ಪ್ರಿಯರೇ ಅಂದರೆ ದೇವರು ಒಬ್ಬ ಮನುಷ್ಯನಿಗೆ ಎಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಆಲೋಚನೆ ಅಲ್ವಾ ಅಂದರೆ ಅವನು ಆಲೋಚನೆ ಮಾಡ್ದ ಅಂದರೆ ಅವನನ್ನು ಮಾಡಲಿಕ್ಕೆ ಸಾಧ್ಯ ಅಲ್ಲದು ಒಳ್ಳೆಯ ಆಲೋಚನೆ ಮಾಡೋದಾದರೆ ಆ ಒಳ್ಳೆಯ ಆಲೋಚನೆನ ಆ ಮನುಷ್ಯ ಎಕ್ಸಿಕ್ಯೂಟ್ ಮಾಡ್ತಾನೆ ನೋಡಿ ಈ ಲೋಕದಲ್ಲಿ ಅನೇಕ ಈಗ ಒಬ್ಬ ಯಾವುದೋ ಒಂದು ವ್ಯಕ್ತಿ ಒಂದು ಪಾಪವನ್ನು ಮಾಡಬೇಕಾದ್ರೂ ಕೂಡ ಅವನ ಪಾಪ ಫಸ್ಟ್ ಒಂದು ಥಾಟ್ ಮಾಡ್ತಾನೆ ಡೈರೆಕ್ಟಾಗಿ ಹೋಗಿ ಮಾಡಲ್ಲ ಅಲ್ವಾ ಅವನು ಇಮ್ಯಾಜಿನ್ ಮಾಡ್ತಾನೆ ಯಾರೋ ಮಾಡೋದನ್ನು ನೋಡಿರ್ತಾನೆ ಮತ್ತು ಅವನು ಮೆಡಿಟೇಟ್ ಮಾಡ್ತಾನೆ ನಂತರದಲ್ಲಿ ಅವನೇನಾಗುತ್ತೆ ಅವನಿಗೆ ಒಂದು ಆಸೆ ಮಾಡಿದ್ರೆ ಹೇಗಂತ ಆಮೇಲೆ ಹೋಗಿ ಏನು ಮಾಡ್ತಾನೆ ಎಕ್ಸಿಕ್ಯೂಟ್ ಮಾಡ್ತಾನೆ ಅದೇ ಥರ ನಿಮ್ಮ ಜೀವಿತದಲ್ಲಿ ಪ್ರಿಯರೇ ದೇವರು ಒಳ್ಳೆಯ ಉದ್ದೇಶಗಳನ್ನ ಇಟ್ಟಿದ್ದಾನೆ ನೀವು ಆ ವಾಕ್ಯವನ್ನು ನೀವು ಮೆಡಿಟೇಟ್ ಮಾಡುವಾಗ ಆ ಆಲೋಚನೆ ತೆಗೆದುಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಅದು 100% ಅದು ಹೊರಗೆ ಬರುವಂಥದ್ದಾಗಿದೆ ಆಮೆನ್ ಇಲ್ಲಿ ನೋಡ್ತೇವೆ ಈ ಒಂದು ಜನರು ಅವರಲ್ಲಿ ಏನು ಮಾಡಿದ್ರಂದರೆ ಒಟ್ಟಾಗಿ ಸೇರಿಕೊಂಡು ಒಂದು ಆಲೋಚನೆ ಮಾಡಿಕೊಳ್ತಾರೆ ಸಿಕ್ಕಿಲ್ಲ ಓಕೆ ಇಲ್ಲಿ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇದೆ ಇದು ಕಟ್ ಮಾಡಿ ಹನ್ನೊಂದನೇ ಅಧ್ಯಾಯ ಓಕೆ ಆದಿಕಾಂಡ 11 ಕೆಲವು ವಚನ ವಾಕ್ಯ ಓದ್ಕೊಳ್ಳೋಣ
ಲೋಕದವರೆಲ್ಲರಿಗೂ ಒಂದೇ ಭಾಷೆ ಮತ್ತು ಒಂದೇ ಭಾಷೆ ಇತ್ತು. ಭಾಷೆ ಭೇದವನ್ನು ಇರಲಿಲ್ಲ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಸೀನಾರ್ ದೇಶದಲ್ಲಿ ಬಯಲುಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮೊಳಗೆ ಬನ್ನಿರಿ ಒಳ್ಳೊಳ್ಳೆಯ ಬನ್ನಿರಿ ಒಳ್ಳೊಳ್ಳೆಯ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ, ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗಳನ್ನು ಉಪಯೋಗಿಸಿದರು. ಓಕೆ, ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ಓಕೆ, ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲಾಗಿ ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ಇಲ್ಲಿ ನೋಡ್ತಿದ್ದೇವೆ ದೇವರು ಇವರು ಕಟ್ಟುವುದನ್ನು ನೋಡಿ ಆತನು ಬರ್ತಾನೆ, ಇಳಿದು ಬರ್ತಾನೆ ಅಲ್ವಾ. ನೋಡಿದ ಮೇಲೆ ಆತನು, ದೇವರು ಹೇಳುವಂಥ ಸ್ಟೇಟ್ಮೆಂಟ್, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವರಾಗಿರಲು ಮುಂದೆ ಏನು ಆಲೋಚಿಸಿದರು ನೋಡಿ, ಆಲೋಚನೆ ಅಲ್ವಾ, ಏನು ಆಲೋಚಿಸಿದರು ಇವರಿಗೆ ಅಸಾಧ್ಯವಲ್ಲ. ನನ್ನ ಪ್ರೀತಿ ದೇವ ಜನರೆ, ಇವತ್ತು ನೀವು ದೇವರ ವಾಕ್ಯವನ್ನು ನೋಡಿ, ಲೋಕದ ಜನ ಅವ್ರು ಪ್ಲ್ಯಾನ್ ಮಾಡ್ತಾರೆ, ಅವ್ರು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾರೆ ಅಲ್ವಾ. ಒಂದು ಬಿಸ್ನೆಸ್ ಆಗಿರಲಿ, ಒಂದು ಬಿಲ್ಡಿಂಗ್ ಆಗಿರಲಿ ಅಲ್ವಾ, ಅಥವಾ ಯಾವುದೋ ಒಂದು ಕಂಪ್ನಿ ಸ್ಟಾರ್ಟ್, ಅವ್ರು ಥಿಂಕ್ ಮಾಡ್ತಾರೆ. ಯಾವುದು ಕೂಡ ಮೊದಲು ಇರಲ್ಲ ಅಲ್ವಾ. ಒಂದು ಸಿಟಿ ಮೊದಲು ಇರಲಿಲ್ಲ, ಎಲ್ಲ ಕಾಡಿತ್ತು. ಮನುಷ್ಯ ಒಂದು ಥಿಂಕ್ ಮಾಡಿದ್ರೆ, ದೇವರು ಎಲ್ಲರಿಗೂ ಫ್ರೀ ವಿಲ್ ಕೊಟ್ಟಿದ್ದಾನೆ, ಅದು ಒಳ್ಳೆ ರೀತಿಯಾಗಿ ನೀವು ಯೂಸ್ ಮಾಡಿದ್ರೆ ಅವ್ನು ಒಳ್ಳೇದೇ ಆಗ್ತಾನೆ. ಅವ್ನು ದೇವರು ನಮ್ದೇವರು ನಮ್ದೇವರೋ ನಮ್ತಾನೋ ಅಲ್ವಾ. ಆದರೆ ಇವತ್ತು ದೇವರ ಮಕ್ಕಳು, ದೇವರ ವಿಶೇಷ ಜ್ಞಾನ ಹೊಂದಿದ ಮಕ್ಕಳು, ಇವಾಗ ನಾವು ಥಿಂಕ್ ಮಾಡುವಾಗ ನಮ್ಮಲ್ಲಿ ದೇವರ ಕಾರ್ಯ ಇನ್ನು ಬಲವಾಗಿ ನಡೆಯುತ್ತದೆ. ಇವತ್ತು ಯಾಕೆ ಅನೇಕ ವಿಶ್ವಾಸಿಗಳು ಪ್ರಾಸ್ಪರ್ ಆಗಲ್ಲ, ಯಾಕೆ ಅವರು ಇನ್ನು ಹೈಯರ್ ಪೊಸಿಷನ್ ಬರ್ತಿಲ್ಲ ಅಂದರೆ, ಇದು ದೇವರ ಹೊಣೆ ಅಲ್ಲ ಪ್ರಿಯರೇ. ನಮ್ಮ ಆಲೋಚನೆಗಳು ಸರಿಯಾಗಬೇಕಾಗಿದೆ. ಕೆಲವರು ಥಿಂಕ್ ಮಾಡ್ತಾರೆ, ನಾ ದರಿದ್ರಲ್ಲಿ ಇರಬೇಕಂತ, ಇಲ್ಲ ಇಲ್ಲ ದೇವ್ರು ಮಾಡಬೇಕು ಅಂತ. ದೇವರು ಮಾಡಲ್ಲ, ದೇವರು ನಿಮಗೆ ಫುಲ್ ಫ್ರೀ ವಿಲ್ ಕೊಟ್ಟಿದ್ದಾನೆ. ಎಸ್, ಆಶೀರ್ವಾದ ಶಾಪ ಎಲ್ಲ ನಿಮ್ಮ ಮುಂದಿದೆ. ನೀವು ಕೆಲಸ ಕೈ ಹಚ್ಚಿದರೆ ಅವು ಮಾಡಲಿಕ್ಕೆ ಆಲೋಚನೆ ಕೊಡ್ತಾನೆ, ಸಹಾಯ ಮಾಡ್ತಾನೆ, ಅನುಕೂಲ ಮಾಡಿಕೊಡ್ತಾನೆ ದೇವರು. ಏನು ನೀವು ಮಾಡದೆ ಸೋಮಾರಿಯಾಗಿ ಕೂತ್ಕೊಂಡ್ರೆ ದೇವರು ಸಹಾಯ ಮಾಡಕ್ಕೆ ಬರೋದಿಲ್ಲ. ಏನು ದೇವರ ಕೈಗೆ ತಂದು ಕೊಡೋದಿಲ್ಲ, ನೀವು ಮಾಡುವ ಕೈ ಕೆಲಸವನ್ನು ಸಫಲ ಮಾಡ್ತಾನೆ ದೇವರು. ಏನು ಆಲೋಚನೆ ಕೊಡ್ತಾನೆ, ಯಾವ ರೀತಿ ಅಭಿವೃದ್ಧಿ ಪಡಿಸಿದ ಅದನ್ನು ವಿಶೇಷವಾದ ಜ್ಞಾನ ಕೊಡ್ತಾನೆ ದೇವರು. ಏನು ಎಮ್ಯಾನ್ ಎಮ್ಯಾನ್, ನನ್ನ ಪ್ರೀತಿ ದೇವ ಚೆನ್ನೆ, ಹೌದು ಅನೇಕರು ಇವತ್ತು ಪಾಸ್ಟ್ ಹೇಳಿದ ಹಾಗೆ ಕೆಲವರಿಗೆ ಏನಾಗ್ಬಿಟ್ಟಿದೆ, ದೇವರೇ ಮಾಡಿಬಿಡ್ಲಿ ಅಲ್ವಾ, ನಂಬಿಕೆಯಲ್ಲಿ ಏನಾಗುತ್ತೆ. ಕೆಲವರಿಗೆ ನಂಬಿಕೆಯಲ್ಲಿ ಆಗದೇ ಇಲ್ಲ, ಅದು ನಂಬೋದೇ ಇಲ್ಲ ಅವರು. ಫಸ್ಟ್ ಆಫ್ ಆಲ್ ಇಮ್ಯಾಜಿನೇಷನೇ ಹೋಗೋದು, ನಂಬೋದೇ ಇಲ್ಲ ಅವರು. ಯಾವಾಗ ನಂಬ್ತೀರಾ ನೀವು ಒಳ್ಳೆಯ ಆಲೋಚನೆಗಳನ್ನ ದೇವರು ನಿಮ್ಗೆ ಕೊಡುವ ಆತನಾಗಿದ್ದೀನಿ, ಮತ್ತು ಆ ಒಂದು ಆಲೋಚನೆಯನ್ನ ನೀವು ಆ ಪ್ಲ್ಯಾನ್ ಪ್ರಕಾರ ನೀವು ನಡೆಯುವಾಗ ಖಂಡಿತವಾಗಿ ದೇವರು ಸಕ್ಸಸ್ಸನ್ನು ಕೊಡುವ ಆತನಾಗಿದ್ದಾನೆ. ಇಲ್ಲಿ ನೋಡಿ, ಈ ಒಂದು ಜನ, ಈ ಜನಾಂಗ ಅವರೆಲ್ಲ ಒಂದೇ ಭಾಷೆ ಮಾತಾಡೋರು ಅಲ್ವಾ, ಡಿಸೈಡ್ ಮಾಡಿಬಿಡ್ತಾರೆ ಅಲ್ವಾ. ದೇವರು ಹೇಳುವಂಥ ಸ್ಟೇಟ್ಮೆಂಟ್ ಮನುಷ್ಯ ಸ್ಟೇಟ್ಮೆಂಟ್ ಅಲ್ಲ ಅಲ್ಲ. ಆರಂಭದಲ್ಲೇ ಇಂಥ ಪ್ರಾರಂಭದಲ್ಲಿ ದೊಡ್ಡ ಕೆಲಸ ಮಾಡುವರಾಗಿರಲು ಮುಂದೆ ಏನು ಆಲೋಚಿಸಿದ್ರೂ ಇವರಿಗೆ ಅಸಾಧ್ಯವಿಲ್ಲ. ಅಂದರೆ ಆಲೋಚನೆಯಲ್ಲಿ ಅಂಥ ಒಂದು ದೊಡ್ಡ ಒಂದು ಶಕ್ತಿ ಇದೆ. ಎಮೇನ್. ನಾವಲ್ಲಿ ನೋಡಿದ್ವಿ ಜ್ಞಾನೋಕ್ತಿ 24ರಲ್ಲಿ ಮನುಷ್ಯನ ತನ್ನ ಒಳಗಿನ ಆಲೋಚನೆಯಂತೆ ಇದ್ದಾನೆಂಬುದಾಗಿ. ನನ್ನ ಪ್ರೀತಿ ದೇವ ಜನರಿ, ನೀವು ಪ್ರತಿ ಸಾರಿ ವಾಕ್ಯ ಕೇಳುವಾಗ ದೇವರು ನಿಮ್ಮ ಮನಸ್ಸನ್ನು ಮಾರ್ಪಡಿಸುವ ಆತನು. ಚೇಂಜ್ ಆಗಲಿ, ಎಮೇನ್. ಚೇಂಜ್ ನಿಮ್ಮ ಸ್ಪಿರಿಟ್, ನಿಮ್ಮ ವಾಕ್ಯ ತಗೊಳ್ತಾ ಇದ್ದೀರಾ, ನಿಮ್ಮ ಸ್ಪಿರಿಟ್ ಹಾಗೂ ನಿಮ್ಮ ಮನಸ್ಸು ರಿನ್ಯೂ ಆಗಬೇಕಾಗಿದೆ ಅಲ್ವಾ. ಸೊ ಅದು ಚೇಂಜ್ ಆಗುವಾಗ ನಿಮ್ಮ ಹೊರಗಿನ ಮನುಷ್ಯ, ಈ ಶರೀರ ನೀವು ಹೇಳಿದಾಗ ಕೇಳ್ತಾನೆ, ಇಲ್ಲಾಂದರೆ ಈ ಶರೀರ ಹೇಳ್ದಾಗ ನಾವು ಕೇಳ್ಕೊಂಡು ಇರಬೇಕಾಗತ್ತೆ. ಶರೀರದಲ್ಲಿ ಏನು ಕಾಣ್ತದೆ ಅವನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಶರೀರದಲ್ಲಿ ಅನಾರೋಗ್ಯ ಇದ್ದರೆ ಹಂಗೇ ಇರ್ತೀವಿ ಅಲ್ವಾ. ನೀವು ಶರೀರದಲ್ಲಿ ಜೀವಿಸುವಂಥರಲ್ಲ, ನೀವು ಬದಲಾಗಿ ಆತ್ಮದಲ್ಲಿ ಜೀವಿಸುವಂಥರಾಗಿದ್ದೀರಾ. ಆಮೆನ್. ಅದಕ್ಕೆ ವಾಕ್ಯ ನೋಡ್ತೇವೆ, ದೇವರು ನಮಗೆ ಬಲವಾದ ಆಯುಧಗಳನ್ನ ಕೊಟ್ಟಿದ್ದಾನೆ. ಕೊರಿಂಥವರ ಪತ್ರಿಕೆ 2ನೇ ಕೊರಿಂಥವರ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನದ 3ನೇ ವಚನದ ಕೆಲ ವಚನ ವಾಕ್ಯ ಓದೋಣ ಪ್ರಿಯರೇ. ಅನೇಕ ಸಾರಿ ನಾವು ಈ ವಾಕ್ಯವನ್ನು ಧ್ಯಾನಿಸ್ತೇವೆ, ಆದರೆ ನೀವು ಅಂದ್ಕೊಳ್ಬೋದು ಯಾಕೆ ಇದನ್ನು ಪದೇ ಪದೇ ತರ್ತೇನೆ ಎಂಬುದಾಗಿ. ಎಲ್ಲವೂ ನಿಮ್ಮ ಮನಸ್ಸಿನಲ್ಲಿ ನಡೆಯುವಂಥದ್ದಾಗಿದೆ. ಯಾವಾಗ ನೀವು
ಕುಗ್ಗಿದವರ ಹೋಗ್ಬಿಡ್ತೀರಾ ಸೈತನು ಜಯ ಸಾಸ್ತಂಗೆ ಯಾಕಂದ್ರೆ ನೀವು ವಾಕ್ಯ ಕೇಳಕ್ ಹೋಗಲ್ಲ ಸೈತನ ಆಲೋಚನೆ ಕೇಳ್ತಾ ಹೋದಾಗ ಅವನು ಕೋಟೆ ಕಟ್ಟಿರ್ತಾನೆ ಏನು ಅದು ಬಿಟ್ಟು ದೇವರ ಆಲೋಚನೆ ಕೊಡ್ತಾವ ಅವನ ಕೋಟೆಗಳು ಕೆಡವಿ ಹಾಕ್ಬಹುದು ನಾವು 15:3 ವಚನ ಓದ್ಕೊಳ್ಳೋ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರ ಯುದ್ಧ ಮಾಡುವವರಲ್ಲ ಲೋಕದಲ್ಲೇ ಇದ್ದೇವೆ ಆದರೆ ಲೋಕದ ರೀತಿಯಲ್ಲಿ ನಡೆಯುವವರಲ್ಲ ಯುದ್ಧ ಮಾಡುವವರು ಅಲ್ಲ ಸೊ ಡೋಂಟ್ ವರ್ಕ್ ಇನ್ ಫ್ಲೆಶ್ ಅಯ್ಯೋ ನಾನು ಮಾಡಿ ಹಿಂಗೆ ಮಾಡಿ ನಾನು ಮಾಡ್ತಾನೆ ಹೋಗ್ತೇನೆ ಶರೀರದಲ್ಲಿ ಇಲ್ಲ ನೀವೆಷ್ಟು ನೀವು ನಿಮ್ಮ ನಿಮ್ಮ ಸ್ವಂತ ಪ್ರಯತ್ನದಲ್ಲಿ ಹೋಗ್ತೀರಾ ನೀವು ಬೀಳುವಂತರಾಗಿದ್ದೀರಾ ಅದಕ್ಕೆ ಬದಲಾಗಿ ಇಲ್ಲಿ ವಾಕ್ಯ ಹೇಳ್ತದೆ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ ಏಮನ್ ಈ ಕೋಟೆಗಳು ಇದು ಲೋಕದಲ್ಲಿ ಒಂದು ಕೋಟೆಗಳಲ್ಲ ಅಲ್ಲಿಂದ ಕಟ್ಟಿದ ಕೋಟೆ ಅಲ್ಲ ಇದು ಮನಸ್ಸಿನಲ್ಲಿ ಸೈತಾನ ಹಾಕೋ ಕೋಟೆ ಅಥವಾ ನಾವು ಹಾಕೋ ಕೋಟೆ ಇದು ಸೈತಾನ ಕೋಟೆಗಳು ಏನು ಸೈತಾನ ಹಾಕೋ ಕೋಟೆಗಳು ನಮ್ಮ ಮನಸ್ಸಲ್ಲಿ ಹಾಕಿ ಅನಾರೋಗ್ಯ ಆಗಲಿ ಬಡತನ ಆಗಲಿ ನೀನು ಈ ರೀತಿ ಯಾವ ರೀತಿ ಕೆಳಗೆ ಬರ್ತೀಯ ಎಂಬುದಾಗಿ ಹಾಕೋ ಕೋಟೆ ಏನು ದೇವರ ಮಕ್ಕಳ ಅಭಿವೃದ್ಧಿಗೆ ವಿರುದ್ಧವಾಗಿದ್ದು ಆರೋಗ್ಯ ದೃಷ್ಟಿಯಲ್ಲಿ ಇರ್ಬೋದು ಆರ್ಥಿಕ ದೃಷ್ಟಿಯಲ್ಲಿ ಆಗಿರ್ಬೋದು ಅವನಿಗೆ ಭಯಪಡಿಸಿ ಕುಗ್ಗಿಸಿ ಅವನಿಗೆ ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ತರುವಂಥ ಕೋಟೆಗಳು ಏನು ಮನಸ್ಸಲ್ಲಿ ಅವನೊಂದು ಪಿಕ್ಚರ್ ಆಗಿಬಿಡ್ತಾನೆ ಹೌದು ಅವನು ಯಾವಾಗಲೂ ಒಂದು ನೀನು ದರಿದ್ರದಲ್ಲಿರುವಂಥದ್ದು ಅಥವಾ ಕಾಯಿಲೆ ಇರುವಂಥದ್ದು ನೀವು ಆವಾಗಲೇ ರಿಜೆಕ್ಟ್ ಮಾಡಿಬಿಡಬೇಕು ಅದನ್ನು ಅಯ್ಯೋ ನನ್ನ ಕೇಳಿ ಹೆಂಗಪ್ಪ ಆರೋಗ್ಯದಲ್ಲಿ ನಡೆಯೋಕ್ಕಾಗತ್ತೆ ನನ್ನ ಕೇಳಪ್ಪ ಈ ಒಂದು ಮನೆ ಕಟ್ಟೋಕ್ಕಾಗತ್ತೆ ಈ ರೀತಿಯಾಗಿ ಆಲೋಚನೆ ತೆಗೆದುಕೊಳ್ಳೋದಲ್ಲ ಪ್ರಿಯರೇ ಇದು ದೇವರ ಆ ವಾಕ್ಯವನ್ನು ದೇವರ ಆಲೋಚನೆ ವಿರೋಧಿಸುವಂಥದ್ದಾಗಿದೆ ಇದನ್ನು ಅಲ್ಲೇ ಬೀಳಿಸ್ಬೇಕು ಅಲ್ವಾ ಕೆಲವು ಸರಿ ವೈದ್ಯರು ಏನೋ ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ ಹೌದು ಇಲ್ಲ ಅಂತಲ್ಲ ರಿಪೋರ್ಟ್ ಇರುತ್ತೆ ಅದು ಆ ದೇವ್ರ ವಾಕ್ಯ ಏನು ಹೇಳ್ತದೆ ನೀನು ಆರೋಗ್ಯ ಉಳ್ಳವನು ಎಂಬುದಾಗಿ ಹೇಳ್ತೇವೆ ನೀವು ಆ ರಿಪೋರ್ಟ್ ರಿಜೆಕ್ಟ್ ಮಾಡಬೇಕು ನಾನು ಆರೋಗ್ಯ ಉಳ್ಳನಾಗಿದ್ದೇನೆ ಆತನ ಬಾಸ್ರಿಂದ ಗುಣ ಆಯಿತು ಅಂತ ವಾಕ್ಯ ಬರಲಿ ಬಿಡಿದೆ ಈ ರಿಪೋರ್ಟ್ ನಂಬಬೇಕು ನಾವು ಏನು ನಿಮಗೆ ನೀವು ವೈದ್ಯರು ಕೊಟ್ಟ ರಿಪೋರ್ಟು ಅದು ನಿಜ ಏನು ಅಲ್ವಾ ಈ ಸತ್ಯ ಸುಳ್ಳಲ್ಲ ಅದು ಹೌದು ಆದರೆ ನಾವು ನಂಬಬೇಕಾಗಿರೋದು ಯೇಸು ಸ್ವಾಮಿಯ ರಿಪೋರ್ಟ್ ಯೇಸು ಸ್ವಾಮಿ ಸತ್ತವ್ರನ್ನ ಎಬ್ಬಿಸಿದ ದೇವರಾಗಿದ್ದಾನೆ ಆತನ ಬಾಸ್ರಿಂದ ರೋಗ ವಾಸ ಎಂದು ಬರಲ್ಪಟ್ಟಿದೆ ಇದು ನಂಬುವಾಗ ಆ ರಿಪೋರ್ಟು ನಲ್ಲಿಫೈ ಅದು ಹೋಗುತ್ತೆ ಏನು ಇನ್ನೊಂದ್ಸರಿ ಟೆಸ್ಟ್ ಮಾಡುವಾಗ ಅದು ಇರೋದಿಲ್ಲ ಆ ರಿಪೋರ್ಟ್ ಚೇಂಜ್ ಆಗಿರುತ್ತೆ ನಾರ್ಮಲ್ ಬಂದಿರುತ್ತೆ ನಾನು ಒಂಬುವಾಗ ಇದು ನೀವು ಮಾಡುವಂಥ ಕೆಲಸ ಇದು ದೇವ್ರ ಬಂದು ಮಾಡಲ್ಲ ಹೌದು ಅಲ್ವಾ ಇದು ನೀ ಥಿಂಕಿಂಗ್ ಪವರ್ ನಿಮ್ಮ ಕೇಳಿ ಕೊಟ್ಬಿಟ್ಟಿದ್ದಾನೆ ದೇವರು ಫ್ರೀ ವಿಲ್ ಕೊಟ್ಟಿದ್ದ ಚಾಯ್ಸ್ ಕೊಟ್ಟಿದ್ದಾನೆ ಆಪ್ಷನ್ ನೀವು ಆರೋಗ್ಯದಲ್ಲಿ ಜೀವಿಸ್ಬೇಕಾ ಈ ವಾಕ್ಯ ನಂಬ್ರಿ ನಿಮಗೆ ಆಯುಧಗಳು ಕೊಟ್ಟಿದ್ದಾನೆ ದೇವ್ರ ತಂದೆ ಹೊಡೆಯಲ್ಲ ಹೌದು ಅಲ್ವಾ ನಿಮ್ಮ ಮನೇಲಿ ಒಂದು ಯಾವುದೋ ಒಂದು ಪ್ರಾಣಿ ಅಥವಾ ಯಾವುದೋ ನಾಯಿ ಬಂದುಬಿಟ್ಟಿದೆ ನೀವು ಅದನ್ನು ಏನು ಮಾಡಲ್ಲ ಮನೆ ಕರ್ಕೊಳ್ಳಲ್ಲ ಏನು ಮಾಡ್ತೀರಾ ಬಂದಿದ್ದು ಓಡಿಸ್ಬಿಡ್ತೀರಾ ಅಲ್ವಾ ಅಂದರೆ ನೀವು ಅದನ್ನು ಅಥಾರಿಟಿ ಯೂಸ್ ಮಾಡುವಂಥರಾಗಿದ್ದಾರೆ ಇವತ್ತು ದೇವರು ನಮಗೆ ಆಯುಧವನ್ನು ಕೊಟ್ಟಿದ್ದೆ ವಾಕ್ಯವೆಂಬಂಥದ್ದು ಆಯುಧ ಆಗಿದೆ ಇವತ್ತು ಮನಸ್ಸಲ್ಲಿ ಹಾಕುವಂಥ ಎಲ್ಲ ಕೋಟೆಗಳನ್ನು ಎಲ್ಲ ದರಿದ್ರತನವನ್ನು ಫಸ್ಟ್ ಅಲ್ಲಿ ಹಾಕ್ತಾನೆ ಅಲ್ಲೇ ಹಾಕುವಾಗಲೇ ನಾವು ಕೆಡವಿ ಹಾಕಬೇಕು ಎಂಬುದಾಗಿ ದೇವರು ನಮಗೆ ಏನು ಮಾಡಿದ್ದಾನೆ ಆಯುಧಗಳನ್ನು ಕೊಟ್ಟಿದ್ದಾನೆ ಅಲ್ವಾ ನಾವು ಉಪಯೋಗಿಸುವ ಆಯುಧಗಳು ಲೋಕಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ ಸಣ್ಣ ಪುಟ್ಟ ಬಿಲ್ಡಿಂಗ್ ಎಲ್ಲ ಕೋಟೆಗಳನ್ನೇ ಅಲ್ವಾ ಯೆರಿಕೋ ಕೋಟೆ ದೊಡ್ಡ ಬೃಹತ್ತಾದ ಕೋಟೆ ಎಷ್ಟು ದೊಡ್ಡ ಎಷ್ಟೋ ವರ್ಷ ಆಗಿರ್ಬೋದು ಕಟ್ಟಲಿಕ್ಕೆ ಒಂದೇ ಕ್ಷಣದಲ್ಲಿ ಅದು ನೆಲಸಮ ಆಯ್ತು ಅಂತ ಬರಲ್ಬಿಡ್ತೀನಿ ನೆಲಸಮ ಆಯ್ತು ಎಂಬುದಾಗಿ ದೇವ್ರ ಮಕ್ಕಳು ಆ ಕೋಟೆ ಸುತ್ತ ರೌಂಡ್ ಹಾಕಿ ದೇವರ ಸ್ತುತಿಸಿ ಆರ್ಭಟಿಸುವ ಮೂಲಕ ಅದು ನೆಲಸಮ ಆಯ್ತು ಬರಲ್ಬಿಟ್ಟಿದೆ ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ ದೇವರ ವಾಕ್ಯದು ಬಂಡೆ ನಡುವೆ ಚಮಟಿಕೆಯೋಪಾದಿ ಆಗಿದೆ ಅದು ಬೆಂಕಿಯೋಪಾದಿ ಆಗಿದೆ ಅದು ನೀರಾಗಿದೆ ಅದು ಯಾವ್ಯಾವ ಕಾರ್ಯಕ್ಕೆ ಅದು ಬೇಕೋ ಅದು ಆ ಕಾರ್ಯ ಸಮಯಕ್ಕೆ ಸರಿ ಅದು ಸಿದ್ಧವಾಗ್ತದೆ ಅದು ಕಾರ್ಯ ಮಾಡುವುದಾಗಿದೆ ಏನು ಏಮ್ಯಾನ್ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಎರಿಕೋ ಕೋಟೆ ಅದನ್ನ ಸುತ್ತುವಾಕಿ ಮುಂಚೆನೆ ದೇವರು ಹೇಳ್ತಾನೆ ಈ ಒಂದು ಪಟ್ಟ ನಿಮಗೆ ಕೊಟ್ಬಿಟ್ಟಿದ್ದೇನೆ ಹೌದು ಅವ್ರು ಸ್ತೋತ್ರ ಮಾಡಿದ್ದು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಅದಾದ್ಮೇಲೆ ಬಿದ್ದು ಹೋಗಿದ್ದು ನಾವು ಅಂದ್ಕೊಳ್ತೀವಿ ಕೂಗಿದ್ದಕ್ಕೆ ಬಿತ್ತು ಅಂತ ಸ್ತುತಿಯಲ್ಲಿ ಖಂಡಿತ ಶಕ್ತಿ ಇದೆ ಆದರೆ ನನ್ನ ಪ್ರೀತಿ ದೇವ ಚರಣ ಯಾವಾಗ ನೀವು ನಂಬ್ತಿರ ವಾಕ್ಯವನ್ನು ದೇವರು ನನಗೆ ಕೊಟ್ಟಿದ್ದಾನೆ ಅದು ಸ್ವತಂತ್ರಿಸಿಕೊಂಡಿದ್ದೇನೆ ಆರೋಗ್ಯ ನನ್ನದೆಂಬುದಾಗಿ ನೀವು ಸ್ತುತಿಸುವಾಗ ನೀವು ನಂಬುವಾಗ ನಿಮ್ಮ ಜೀವಿತದಲ್ಲಿ ಮ್ಯಾನಿಫೆಸ್ಟ್ ಆಗುವಂಥದ್ದಾಗಿದೆ ಎಂಥ ದೊಡ್ಡ ಕೋಟೆ ಎಂಥ ದೊಡ್ಡ ಹೋರಾಟ ನಿಮ್ಮ ವಿರುದ್ಧವಾಗಿರ್ಬೋದು ವಾಕ್ಯ ಅದನ್ನು ಬೀಳಿಸುವಂಥದ್ದಾಗಿ 100% ಬೀಳ್ತೇನೆ ಏಮ್ಯಾನ್ ಅನೇಕ ಜನರು ಪ್ರೇರೆ ಕೊಷ್ಟು ಕೊಡ್ತೀರಿ ಈ ಕಾಯಿಲೆ ಹೋಗ್ತಾ ಇಲ್ಲ ಸ್ವಲ್ಪ ಹೊತ್ತಷ್ಟೇ ಹೋಗ್ತೆ ಎಂಬುದಾಗಿ 100% ನಂಬ್ರಿ ದೇವ್ರಿಗೆ ಸ್ತೋತ್ರ ಮಾಡಿರಿ ವಾಕ್ಯವನ್ನು ಯೂಸ್ ಮಾಡಿರಿ ಅದು ಬಿದ್ದು ಹೋಗ್ತದೆ 100% ದೇವ್ರ ವಾಕ್ಯ ಎಂಬ ಆ ರಿಪೋರ್ಟ್ನ ನೋಡ್ರಿ ವೈದ್ಯ ರಿಪೋರ್ಟ್ಗಿಂತ ದೇವ್ರ ವಾಕ್ಯದ ರಿಪೋರ್ಟ್ ನಂಬ್ರಿ
ಆಮೇಲೆ ಪತ್ರ ಚೆಕ್ ಮಾಡ್ರಿ ಅದು ನೂರಕ್ಕೆ ನೂರು ಹೋಗಿರ್ತದೆ ಆಮೆನ್ 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 ಇಲ್ಲಿ ಇಂಗ್ಲೀಷಲ್ಲಿ ಚೆನ್ನಾಗಿ ಬಂದಿದೆ ಫಾರ್ ದ ವೆಪನ್ ಆಫ್ ಅ ವಾರ್ಫೇರ್ ಆರ್ ನಾಟ್ ಕಾರ್ನಲ್ ಬಟ್ ಮೈಟಿ ಥ್ರೂ ಗಾಡ್ ಟು ಪುಲ್ಲಿಂಗ್ ಡೌನ್ ಆಫ್ ಸ್ಟ್ರಾಂಗ್ ವರ್ಡ್ಸ್ ಅಂದರೆ ಎಳ್ದೆಳ್ದು ಬಿಡಿಸ್ಬೇಕು ಎಳ್ದು ಹಾಕ್ಲಿಕ್ಕೆ ಹೋಗಿ ಅಲ್ವಾ ಅದು ಎದ್ದೆದ್ದು ನಿಂತ್ಕೊಳ್ತದೆ ನಿಮ್ಮ ಮನಸ್ಸಲ್ಲಿ ಅನೇಕ ಸಾರಿ ಈ ಥಾಟ್ಸ್ಗಳು ಸೈತನ ಬಂದು ಹಾಕ್ತಿರ್ತಾನೆ ನೀವು ಅಂದ್ಕೊಳ್ತೀರ ನನ್ನದೇ ಥಾಟ್ ಅಂತ ನಿಮ್ಮ ಥಾಟು ಹೌದು ಅದಕ್ಕಿಂತ ಮುಂಚೆ ಅವನು ತಂದು ಇಟ್ಟೋಗ್ಬಿಟ್ಟಿರ್ತಾನೆ ಅದನ್ನು ನೀವು ಮೆಡಿಟೇಟ್ ಮಾಡ್ತಾ ಇದ್ದೀರಿ ಅದನ್ನು ಆಲೋಚನೆ ಮಾಡ್ತಾ ಇದ್ದೀರಿ ಯಾಕಂದರೆ ಇನ್ನೊಬ್ಬರಿಗೆ ಏನೋ ಕಾಯಿಲೆ ಬಂದಿತ್ತು ಹೌದು ಸ್ಟಾರ್ಟಿಂಗ್ ಸಣ್ಣ ಗುಳ್ಳೆ ಇತ್ತು ಹಾಗೆ ದೊಡ್ಡದಾಯಿತು ಮತ್ತದ್ದಾಯಿತು ಹಾಗೆ ಹೇಗೆ ಅಂತ ಏನು ಆದರೆ ಎಳೆದು ಹಾಕೋದಾದರೆ 100% ಹೋಗ್ತದೆ ನಮ್ಮನ್ನೆ ಕಳೆದಿನ ಸಾಕ್ಷಿ ಹೇಳಿದ್ವಿ ಮೈಸೂರು ಬಸವದವರು ಪುರುಷೋತ್ತಮ ಅಂತ ಅವನಿಗೆ ಸಣ್ಣ ಗುಳ್ಳೆ ಆಗಿತ್ತು ನೆಕ್ಸ್ಟ್ ಡೇ ನೋಡೋಕ್ಕೆ ನಡಿಲಿಕ್ಕೆ ಆಗಿಲ್ಲ ಅದು ಏನು ಯಾವುದೋ ಒಂದು ಇತ್ತು ನನಗೆ ಅದು ಅದು ಮಿತ್ವಾಗಿ ಬಂತು ಎಂಬುದಾಗಿ ಒಂದು ಆಲೋಚನೆ ಆಲೋಚನೆ ಅವನ ಸಹಿತ ಹಾಕಿಬಿಟ್ಟ ಇಲ್ಲ ಯೇಸು ಸ್ವಾಮಿ ವಾಕ್ಯ ಇರ್ತದೆ ಆತನ ವಾಸನ ರೋಗ ವಾಸ ನಮ್ಗೆ ಅನೇಕ ಸರಿ ಫೋನ್ ಮಾಡಿ ಟ್ರೈ ಮಾಡಿ ಫೋನ್ ಸಿಕ್ಕಿಲ್ಲ ಅದು ದೇವರೇ ಅವರೇ ಪ್ರೇಯರ್ ಮಾಡಿದ್ರು ಯೇಸು ಸ್ವಾಮಿ ಸಲ ಬರು ಮೂರು ದಿನ ಅದು ಸಂಪೂರ್ಣ ಕ್ಲಿಯರ್ ಆಯಿತು ಆಮೇಲೆ ಕೆಲಸಕ್ಕೆ ಹೋದರು ಕೆಲಸ ಮಾಡಿ ಬಂದಮೇಲೆ ಮತ್ತೆ ಪುನಃ ರಾತ್ರಿ ಮತ್ತೆ ಸ್ವಲ್ಪ ಸ್ವಲ್ಪ ಪೇನ್ ಶುರು ಆಯಿತು ಮತ್ತೆ ಪುನಃ ಫೋನ್ ನಮಗೆ ಫೋನ್ ಮಾಡಿದ್ರು ಅವಾಗ ಅವಾಗ ಪ್ರೇಯರ್ ಮಾಡಿದ್ವಿ ನಿನ್ನೆ ಸಾಕ್ಷಿ ಹೇಳ್ತಾರೆ ಅದು ಕಂಪ್ಲೀಟ್ ಅದು ಗುಣ ಆಗಿದೆ ಅದು ಕಲೆ ಸಹಿತ ಇಲ್ಲ ಪೂರ್ತಿ ಗುಣ ಆಯಿತು ಫಸ್ಟ್ ಎಂದಾಗಿ ಯಾವ ಡಾಕ್ಟ್ರಿ ತೋರಿಸೋ ಅಗತ್ಯ ಇರಲಿಲ್ಲ ಸಂಪೂರ್ಣ ಗುಣ ಆಯಿತು ಎಂದಾಗಿ ಅದೇ ಆಲೋಚನೆ ಮಾಡಿ ಕೂತ್ಕೊಂಡಿದ್ದರೆ ಅದು ದೊಡ್ಡ ಸಮಸ್ಯೆ ಆಗ್ತಿತ್ತು ದೊಡ್ಡ ಆಪರೇಷನ್ ಆಗಬೇಕಾಯ್ತು ಅದಕ್ಕೆ ಏನು ನಿಜ ನಂಬುವ ಮೂಲಕ ಅವರು ಸಂಪೂರ್ಣ ಸ್ವಸ್ಥತೆ ಹೊಂದಿಕೊಂಡ್ರು ಆಮೆನ್ ಆಮೆನ್ ದೇವರ ವಾಕ್ಯ ಸತ್ಯ ಪ್ರಿಯರೇ ಆಮೆನ್ ಅದನ್ನು ಯೂಸ್ ಮಾಡುವಾಗ ಅದರಲ್ಲಿ ಆಕ್ಟಿವೇಟ್ ಆಗುವಾಗ ನಿಮ್ಮ ಜೀವಿತ ಇದ್ದಾಗಿರೋದಿಲ್ಲ ಆಮೆನ್ ಇಲ್ಲಿ ನೋಡಿ ಬಲವಾದ ಕೋಟೆಗಳನ್ನು ಕೆಡವಿ ಹಾಕುವಂಥದ್ದಾಗಿದೆ ಅದು ಕೋಟೆ ಅನಾರೋಗ್ಯ ದರಿದ್ರ ಕೆಲಸ ಇಲ್ಲದೇ ಇರುವಂಥದ್ದೊಂದು ಕೋಟೆ ಇರ್ಬೋದು ಆ ಕೋಟೆನ ಬೀಳಿಸಿ ರಾತ್ರಿ ಆಮೆನ್ ಅಸಮಾಧಾನ ಎಂಬ ದೊಡ್ಡ ಕೋಟೆಯಲ್ಲಿ ನಿಮ್ಮ ಮನೇಲಿ ಇರ್ಬೋದು ಈ ರಾತ್ರಿ ನೀವು ಯೇಸು ನಾಮದನ್ನು ಮುರಿರಿ ಸ್ವಾಮಿ ಆಮೆನ್ ಅದು ಬೀಳುವಂಥದ್ದಾಗಿದೆ ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಅನ್ಯೋನ್ಯತೆ ಅದು ಖಂಡಿತವಾಗಿ ಹೆಚ್ಚಾಗುವಂಥದ್ದಾಗಿದೆ ಆಮೆನ್ ಇಲ್ಲಿ ನೋಡ್ತೇವೆ ಐದನೇ ವಚನ ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಯೋಚನೆ ಆಮೇನ್ ಯೋಚನೆ ಬೇಡವಾದ ಯೋಚನೆ ಕೆಳಗೆ ಹಾಕ್ಲಿಕ್ಕೆ ದೇವರು ಇಟ್ಟಿದ್ದ ಎಸ್ ಈ ವೆಪನ್ಸ್ ಎಲ್ಲ ವಾಕ್ಯ ಇರೋದು ಯಾಕೆ ಈ ವಾಕ್ಯ ಮೆಡಿಟೇಟ್ ಮಾಡುವಾಗ ದೇವರ ಒಂದು ವಾಕ್ಯ ನಿಮ್ಮ ಮೈಂಡ್ ನಿಮ್ಮ ಆಲೋಚನೆಯನ್ನ ಬದಲಾಯಿಸುವಂಥದ್ದಾಗಿದೆ ಆಮೇನ್ ಈ ಲೋಕದ ಆಲೋಚನೆ ಬರೀ ದರಿದ್ರ ಬರೀ ಪಾಪ ಅಲ್ವಾ ಬರೀ ಒಂದು ಬಡತನ ಬರೀ ಒಂದು ಕಾಯಿಲೆ ಇದೇ ನೀವು ಟಿ ವಿ ಆನ್ ಮಾಡಿ ಟಿ ವಿಲಿ ಅದೇ ಬರ್ತಿರತ್ತೆ ಅವನು ಬಂದ ಆ ಕಾಯಿಲೆ ಬಂತು ಈ ಕಾಯಿಲೆ ಬಂತು ಕೊರೋನಾ ಬಂತು ಒಂದು ಎರಡು ಮೂರು ವೇವ್ ಆಯಿತು ಇನ್ನೊಂದು ಯಾವುದೋ ಡೆಲ್ಟಾ ಅಲ್ವಾ ಇದು ಬರ್ತಾನೆ ಇರುತ್ತೆ ಅದು ಈ ಲೋಕದಲ್ಲಿ ಆದರೆ ಇವೆಲ್ಲ ಆಲೋಚನೆಗಳನ್ನು ಕೆಡವಿ ಹಾಕಲಿಕ್ಕೆ ದೇವರ ವಾಕ್ಯ ಆಯುಧವಾಗಿದೆ ಅಲ್ವಾ ಇಲ್ಲಿ ವಾಕ್ಯ ಬಂತು ಕ್ಯಾಸ್ಟಿಂಗ್ ಡೌನ್ ಇಮ್ಯಾಜಿನೇಷನ್ಸ್ ಅಂದರೆ ಬೇಡವಾದ ಒಂದು ಥಾಟ್ಸ್ ಇಮ್ಯಾಜಿನೇಷನ್ನ ಬೀಡಿಸಲಿಕ್ಕೆ ಅಲ್ವಾ ನಾವು ವಿತರ್ಕಗಳನ್ನು ದೈವ ಜ್ಞಾನವನ್ನು ವಿರೋಧಿಸೋದಕ್ಕೆ ದೈವ ಜ್ಞಾನ ಯಾವುದು ವಿರೋಧಿಸುತ್ತೋ ನಿಮ್ಮ ಅನಾರೋಗ್ಯ ಇದೆಲ್ಲ ನಿಮ್ಮ ಅನಾರೋಗ್ಯದ ಆಲೋಚನೆ ಇದೆಲ್ಲ ಅದು ದೈವ ಜ್ಞಾನ ವಿರೋಧಿಸುವಂಥದ್ದಾಗಿದೆ ಅಲ್ವಾ ಆ ಒಂದು ಎಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕೊತ್ತಳಗಳನ್ನು ಏನು ಮಾಡಬೇಕು ನಾವು ಕೆಡವಿ ಹಾಕಲಿಕ್ಕೆ ಅಲ್ವಾ ಎಲ್ಲ ಆಲೋಚನೆಗಳು ಕ್ರಿಸ್ತನಿಗೆ ವಿಧೇಯ ಆಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಆಮೆನ್ ಆಮೆನ್ ಅಂಡ್ ಹ್ಯಾವಿಂಗ್ ಇನ್ ರೆಡಿನೆಸ್ ಟು ರಿವೆಂಜ್ ಆಲ್ ಡಿಸೊಬಿಡಿಯನ್ಸ್ ವೆನ್ ಯುವರ್ ಒಬಿಡಿಯನ್ಸ್ ಈಸ್ ಫುಲ್ಫಿಲ್ಡ್ ಆಮೆನ್ ಅಂದರೆ ಇವನ್ನು ಪನಿಷ್ ಮಾಡಲಿಕ್ಕೆ ಇಲ್ಲಿ ವಾಕ್ಯ ಬಂತು ಅಲ್ವಾ ರಿವೆಂಜ್ ರಿವೆಂಜ್ ಅಂದರೆ ಈ ಒಬ್ಬ ಉದಾಹರಣೆ ಹೇಳೋದು ಒಬ್ಬನಿಗೆ ಹೊಡೆದಿರ್ತಾನೆ ಅವನು ಏನು ಮಾಡ್ಕೊಳ್ತಾರೆ ಅದು ರಿವೆಂಜ್ ಇರಬಾರ್ದು ವಿಶ್ವಾಸಿಗಳಿಗೆ ರಿವೆಂಜ್ ಯಾರ ಮೇಲೆ ಇವತ್ತು ಅಲ್ವಾ ಅವನ ಕಾರ್ಯಗಳ ಮೇಲೆ ವ್ಯಾಧಿ ಮೇಲೆ ನಿಮ್ಮ ರಿವೆಂಜ್ ಇದೇ ಹೇಳ್ತಾ ಇದೆ ನಿಮ್ಮ ವ್ಯಾಧಿ ಆಲೋಚನೆ ಹಾಕಿದೆಯಾ ಆಲೋಚನೆ ಮುರಿದಾಕ್ಬೇಕು ಆ ಆಲೋಚನೆ ನಿಮ್ಮ ರಿವೆಂಜ್ ಎಲ್ಲಿ ನೀವು ಕ್ರಿಸ್ತನೇ ವಿಧೇಯ ಆಗುವಾಗ ಅಂದರೆ ಕ್ರಿಸ್ತನು ಮಾಡಿ ಮುಗಿಸಿದ ಕೆಲಸ ನಂಬುವಾಗ ನೀವು ಆತನ ವಿಧೇಯತೆಯಲ್ಲಿ ಭಾಗಿಗಳಾಗಿದ್ದೇವೆ ಆಮೆನ್ ನಿಮ್ಮ ಒಬಿಡಿಯನ್ಸ್ ಅಲ್ಲ ದೇವರ ವಿಧೇಯತೆ ಕ್ರಿಸ್ತನ ವಿಧೇಯತ್ವ ಅದು ನಂಬುವಾಗ ನೀವೇನು ಮಾಡ್ತಿದ್ದೀರಾ ಇವನ್ನೆಲ್ಲ ತೆಗೆದು ಕಾಲು ಕೆಳಗೆ ಹಾಕಿ ತುಳಿತಾ ಇದ್ದೀರಾ ಆಮೆನ್ ಯಾಕಂದರೆ ಎಲ್ಲವೂ ಕೂಡ ಕ್ರಿಸ್ತನ ಕಾಲು ಕೆಳಗಿದೆ ಮತ್ತು ನೀವು ಆತನ ಶರೀರವಾಗಿದ್ದೀವ ಆಮೆನ್ ಎಫೆಸ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಎರಡನೇ ಅಧ್ಯಾಯ ಎಸ್ ಆ ವಾಕ್ಯ ನೋಡ್ಬಿಟ್ಟು ಬರೋಣ ಎಫೆಸಿಯನ್ಸ್ ಚಾಪ್ಟರ್ 2:22 ವಚನ
ಆತನು ಸಮಸ್ತವನ್ನು ಕ್ರಿಸ್ತನ ಪಾದ ಕೆಳಗೆ ಹಾಕಿದನು ಸಮಸ್ತ ಅಂದ್ರೆ ಎಲ್ಲ ಬಂತು ವ್ಯಾಧಿ ಬಂತು ದರಿದ್ರ ಬಂತು ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಅವೆಲ್ಲವೂ ಎಲ್ಲಿದೆ ಸೈತನ ಹಾಗೂ ಆತನ ಕ್ರಿಯೆಗಳು ಕ್ರಿಸ್ತನ ಕಾಲ ಕೆಳಗೆ ಪಾದ ಕೆಳಗೆ ಹಾಕಿದನು ಹಾಕಿದನು ಇದಲ್ಲದೆ ಆತನು ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದನು ಆಮೆನ್ ಸಭೆಯು ಆತನ ದೇಹವಾಗಿದೆ ಎಸ್ ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ ಓ ನೋಡಿ ಕ್ರಿಸ್ತನು ಶಿರಸ್ಸಾಗಿದ್ದಾನೆ ನಾವು ಸಭೆ ಅಂದ್ರೆ ಎಲ್ಲರೂ ದೇಹ ಸಭೆಯಾಗಿದೆ ಸಭೆಯು ಆತನ ದೇಹವಾಗಿದೆ ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ ಆಮೆನ್ ಮತ್ತು ಅಂದ್ರೆ ನಮ್ಮ ಕಾಲ ಕೆಳಗೆ ಅಂದ್ರೆ ಕ್ರಿಸ್ತನ ಶಿರಸ್ಸಾಗಿದ್ದಾನೆ ನಾವು ಆತನ ದೇಹ ಆಗಿದ್ದೇವೆ ಮತ್ತು ಎಲ್ಲವೂ ಕೂಡ ಎಲ್ಲಿದೆ ನಮ್ಮ ತಲೆ ಮೇಲಲ್ಲ ಕಾಲ ಕೆಳಗೆ ಆಮೆನ್ ಇವತ್ತು ನಾವು ಅದನ್ನು ತುಳಿಲಿಕ್ಕೆ ಅದನ್ನು ರಿವೆಂಜ್ ಇಂಗ್ಲಿಷ್ ಚೆನ್ನಾಗಿ ಬಂತು ಆ್ಯಂಡ್ ಹ್ಯಾವಿಂಗ್ ಇನ್ ರೆಡಿನೆಸ್ ಟು ರಿವೆಂಜ್ ಆಲ್ ಡಿಸೊಬಿಡಿಯನ್ಸ್ ಆಮೆನ್ ನಿಮ್ಮ ವಿಧೇಯತೆ ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತಕ್ಕೆ ಶಿಕ್ಷೆ ಮಾಡೋದಕ್ಕೆ ಸಿದ್ಧರಾಗಿದೆ ಟು ಪನಿಷ್ ಎವ್ರಿಥಿಂಗ್ ವಿಚ್ ಇಸ್ ರೇಸ್ಡ್ ಅಗೇನ್ಸ್ಟ್ ಯು ಆಮೆನ್ ನಿಮ್ಮ ವಿರುದ್ಧವಾಗಿ ಎತ್ತಲ್ಪಟ್ಟಂಥ ವ್ಯಾಧಿನ ಪನಿಷ್ ನೀವು ಮಾಡ್ತೀರಾ ಯಾಕೆಂದರೆ ಯೇಸು ಸ್ವಾಮಿ ಅದನ್ನು ಕಲ್ವಾರಿ ಶಿಲುಬೆಯಲ್ಲಿ ಹೊತ್ತುಕೊಂಡು ತಿರಿಸಿದ್ದಾನೆ ನಿಮ್ಮ ಮೇಲೆ ಯಾವ ಅಧಿಕಾರ ಅದಕ್ಕೆ ಇಲ್ಲವೇ ಇಲ್ಲ ಆಮೆನ್ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಇವತ್ತು ಗೆಲ್ಲರಿ ಪ್ರಿಯರಿ ನೀವು ವಾಕ್ಯವನ್ನು ಸ್ವೀಕರಿಸುವಾಗ ನೀವು ಮನಸ್ಸಿನಲ್ಲಿ ಹಾಕುವಂಥ ಎಲ್ಲ ಕೋಟೆಗಳನ್ನು ವಾಕ್ಯದ ಮೂಲಕ ಅದನ್ನು ಕೆಡವಿ ಹಾಕಿ ಮತ್ತು ನಿಮ್ಮ ಜೀವಿತದಲ್ಲಿ ದೇವರ ಜಯವನ್ನು ನೀವು ಅನುಭವಿಸುವಂತರಾಗಿದ್ದೀರಾ ಆಮೆನ್ ಸೊ ಬನ್ನಿ ಈ ಒಂದು ರಾತ್ರಿಯಲ್ಲಿ ಯಾರು ಇದುವರೆಗೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಇನ್ನೂ ಅಂಗೀಕಾರ ಮಾಡಿಲ್ಲ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಆತನಾಗಿದ್ದಾನೆ ಪಾಸ್ಟರ್ ಮುಂದಿನ ಸಮಯದಲ್ಲಿ ಪ್ರೇಯರ್ ಲೀಡ್ ಮಾಡಲಿಕ್ಕಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋ ಇದುವರೆಗೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದವರು ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಯನ್ನು ಕರೀರಿ ನಾವು ನಮ್ಮೊಂದಿಗೆ ಈ ಒಂದು ಅರಿಕೆ ಪ್ರಾರ್ಥನೆ ಈ ರೀತಿ ಮಾಡಿಕೊಳ್ಳ್ರಿ ಸರ್ವಶಕ್ತನಾಥ ತಂದೆಯಾದ ಪರಲೋಕದೇವರೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ರಾತ್ರಿ ವೇಳೆ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಹೌದು 2000 ವರ್ಷದಿಂದ ನಿನ್ನ ಕರ್ತನೆ ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದು ಕಲ್ವಾರಿ ಕ್ರೂಜಿಯಲ್ಲಿ ನಿನ್ನ ದೇಹವನ್ನು ಸಜೀವ ಯಜ್ಞಕ್ಕಾಗಿ ಸಮರ್ಪಿಸಿದಿ ನಿನ್ನ ಪರಿಶುದ್ಧಾರ್ಥವನ್ನು ಚೆಲ್ಲಿದಿ ಬಾಸುಂಡೆಯನ್ನು ಹೊಂದಿಕೊಂಡಿದ್ದಿ ನಿನ್ನ ಬಾಸುಂಡೆ ನಮಗೆ ರೋಗ ವಾಸಿಯಾಯಿತು ನೀನು ಕರ್ತನೆಯ ಕಲ್ವಾರಿ ಕ್ರೂಜಿಯಲ್ಲಿ ನಿಮ್ಮ ಶಾಪವನ್ನು ಪಾಪಗಳನ್ನು ರೋಗಗಳನ್ನು ಹೊತ್ತು ಸತ್ತು ಹೊಣಲ್ಪಟ್ಟು ಮೂರಿಂದಲ್ಲಿ ನೀನು ಮೃತ್ಯುಂಜನಾಗಿ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ ಅಪ್ಪ ನನ್ನೆಲ್ಲ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ ನನ್ನ ನಿನ್ನ ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ ನಿನ್ನ ಪರಿಶುದ್ಧಾತ್ಮನನ್ನು ನಾನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ ಈ ಪ್ರಾರ್ಥನೆಯನ್ನು ತಂದೆ ಬಡ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ ಪರಲೋಕದ ಪರಮ ತಂದೆಯ ದೇವರೇ ಆಮೇನ್ ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ ನೀವು ದೇವರ ಮಕ್ಕಳಾಗಿದ್ದೀರಿ ನೀವು ನೀತಿವಂತರಾಗಿ ದೇವರ ನಿಮ್ಮನ್ನು ಇವತ್ತು ಪರಿಗಣಿಸಿದ್ದಾನೆ ದೇವರ ಸಕಲ ಆತ್ಮೀಯ ವರಗಳು ನಿಮಗೆ ಬಾಧ್ಯವಾಗಿ ಕೊಡಲ್ಪಟ್ಟಿದೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು ನಿಮಗೆ ದೇವರು ಸಂಧಿಸ್ತಾನೆ ಸರಿಯಾದ ಸ್ವಸ್ಥ ಬೋಧನೆ ಮಾಡೋ ಸಭೆಗೆ ದೇವರು ನಿಮಗೆ ಸೇರಿಸಲಿ ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ ಆಮೆನ್ ಯು ಆರ್ ಬ್ಲೆಸ್ ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ ನಥಿಂಗ್ ಮಿಸ್ಸಿಂಗ್ ನಥಿಂಗ್ ಬ್ರೋಕನ್ ಯು ಆರ್ ಬ್ಲೆಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್ ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ ಪ್ರತಿದಿನ ಬನ್ನಿ ವಾಕ್ಯವನ್ನು ಕೇಳಿರಿ ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ ಸೊ ಅಷ್ಟು ಮಾತ್ರ ಅಲ್ಲ ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ ಬಂದು ಭಾಗವಹಿಸಿರಿ ದೇವರ ವಾಕ್ಯವನ್ನು ನಾವು ಕೇಳೋಣ ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ ಯು ಆರ್ ಬ್ಲೆಸ್ಡ್